ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಭಗವಂತನು ತನ್ನ ಭಕ್ತರನ್ನು ಪರೀಕ್ಷಿಸುತ್ತಾನೆಂದು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ. ಹಾಗೆಯೇ ಎಂತಹುದೇ ಸಮಯದಲ್ಲಾಗಲಿ ತನ್ನ ಭಕ್ತರನ್ನು ಕೈಬಿಡದೆ ಕಾಪಾಡುತ್ತಾನೆ, ಒಬ್ಬಂಟಿಯಾಗಿ ಬಿಟ್ಟು ಬಿಡುವುದಿಲ್ಲ ಎಂದು ಮಾತ್ರ ಖಚಿತವಾಗಿ ತಿಳಿಯುತ್ತದೆ. ಈ ದಿನ ನಡೆದ ಘಟನೆ ನಮಗೆ ಈ ವಿಷಯ ಅರ್ಥವಾಗುವ ಹಾಗೆ ತಿಳಿಸುತ್ತದೆ. ಮತ್ತೆ ಆ ನಿಜವೇನು ಎಂದು ತಿಳಿಯುವ ಮೊದಲು ಆ ಭಗವಂತ ಕೇದಾರನಾಥನ ಭಕ್ತರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಜೈ ಶ್ರೀ ಕೇದಾರನಾಥ ಎಂದು ಕಮೆಂಟ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಕೇದಾರನಾಥನ ದೇವಾಲಯದ ದ್ವಾರಗಳು 6 ತಿಂಗಳುಗಳ ಕಾಲ ಮುಚ್ಚಿರುತ್ತವೆ ಮತ್ತು 6 ತಿಂಗಳುಗಳ ಕಾಲ ತೆಗೆದಿರುತ್ತವೆ ಎಂಬ ವಿಷಯ ಎಲ್ಲರಿಗೂ ತಿಳಿದಿರುವುದೇ. 2024 ಮೇ 10 ಕೇದಾರನಾಥ ಆಲಯದ ಬಾಗಿಲುಗಳನ್ನು ತೆಗೆದರು ದೇವಾಲಯದ ಸಿಬ್ಬಂದಿ. ಕೇದಾರನಾಥನ ದರ್ಶನಕ್ಕೋಸ್ಕರ ದೇಶದ ಮೂಲೆ ಮೂಲೆಗಳಿಂದಲೂ ಲಕ್ಷಾನುಗಟ್ಟಲೆ ಭಕ್ತರು ಬರುತ್ತಿದ್ದರು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಭಕ್ತರು ಹೆಚ್ಚಾಗಿ ಬರುತ್ತಿದ್ದರು. ಈ ಭಕ್ತರ ಸಂಖ್ಯೆ ಹೆಚ್ಚಾದಂತೆಲ್ಲ ಕೇದಾರನಾಥ ದೇವಾಲಯದ ಸುತ್ತಲೂ ದರ್ಶನಕ್ಕಾಗಿ ಏರ್ಪಾಡುಗಳನ್ನು ಮಾಡುವುದು ಸಾಧಾರಣ ವಿಷಯವೇ. ಹೆಚ್ಚಾಗಿ ಬರುತ್ತಿದ್ದ ಈ ಭಕ್ತರೆಲ್ಲರೂ ಯಾವುದೇ ತೊಂದರೆಗಳಿಲ್ಲದೆ ಕೇದಾರನಾಥನ ದರ್ಶನ ಮಾಡಲು ಏರ್ಪಾಡುಗಳನ್ನು ಮಾಡುತ್ತಿದ್ದಾರೆ. ಈ ಸಮಸ್ಯೆಯನ್ನು ಸೀರಿಯಸ್ ಆಗಿ ತೆಗೆದುಕೊಂಡ ಉತ್ತರಾಖಂಡದ ಸರ್ಕಾರ ಇದರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ. ಹೆಚ್ಚಾಗುತ್ತಿರುವ ಭಕ್ತರೆಲ್ಲರಿಗೂ ದರ್ಶನ ಭಾಗ್ಯ ದೊರಕಿಸಿಕೊಡುವುದಕ್ಕಾಗಿ ಸರ್ಕಾರವು ಒಂದು ನಿರ್ಣಯ ತೆಗೆದುಕೊಳ್ಳುತ್ತದೆ. ಈ ನಿರ್ಣಯವೇ ಬಹಳ ಮಂದಿಯ ಕಣ್ಣೀರಿಗೆ ಕಾರಣವಾಗುತ್ತದೆ. ವಾಸ್ತವವಾಗಿ ಭಕ್ತರಿಗೆ ಅನುಕೂಲ ಕಲ್ಪಿಸುವುದಕ್ಕೋಸ್ಕರ ಕೇದಾರನಾಥ ಧಾಮದ ಪ್ರದೇಶದಲ್ಲಿ ಸ್ಥಳವನ್ನು ವಿಸ್ತರಿಸುವ ಅವಶ್ಯಕತೆ ಇದೆ ಎಂದು ಉತ್ತರಾಖಂಡ ಸರ್ಕಾರವು ನಿರ್ಧರಿಸಿತು. ಇದರ ಕಾರಣವಾಗಿ ಕೇದಾರನಾಥನ ಆಲಯದ ಪ್ರಾಂಗಣದಲ್ಲಿರುವ ಅಂಗಡಿ ಮುಗ್ಗಟ್ಟುಗಳನ್ನು ತೆರವುಗೊಳಿಸಬೇಕಾಗುತ್ತದೆ. ಈ ಪ್ರಕ್ರಿಯೆಯ ಅಂಗವಾಗಿ ಆ ಅಂಗಡಿಗಳು, ಹೋಟೆಲ್ಗಳು ಮತ್ತು ಧರ್ಮಶಾಲಾ ಮಾಲೀಕರಿಗೆ ನೋಟಿಸ್ಗಳನ್ನು ಕೊಟ್ಟರು ಸರ್ಕಾರಿ ಅಧಿಕಾರಿಗಳು. ಅದರಲ್ಲಿ ಯಾವಾಗ ಈ ಅಂಗಡಿಗಳನ್ನು ಖಾಲಿ ಮಾಡಬೇಕೆಂದು ವಿವರವಾಗಿ ಬರೆದಿದ್ದರು. ಒಬ್ಬ ವ್ಯಕ್ತಿ ಈ ನೋಟಿಸನ್ನು ತೆಗೆದುಕೊಂಡು ನೋಡಿ ಬಹಳ ಆಶ್ಚರ್ಯಗೊಂಡರು. ಏಕೆಂದರೆ ಆತನು ಬಹಳ ವರ್ಷಗಳಿಂದಲೂ ಕೇದಾರನಾಥ ಆಲಯದ ಪ್ರಾಂಗಣದಲ್ಲಿಯೇ ತನ್ನ ವ್ಯಾಪಾರವನ್ನು ಮಾಡಿಕೊಳ್ಳುತ್ತಿದ್ದರು. ಈ ಕೆಲಸದಿಂದಲೇ ಆತನ ಕುಟುಂಬದ ನಿರ್ವಹಣೆಯಾಗುತ್ತಿತ್ತು. ಸ್ನೇಹಿತರೆ, ಉತ್ತರಾಖಂಡ ದೈವಭೂಮಿ ಎಂದು ಎಲ್ಲರಿಗೂ ಗೊತ್ತು. ಇಲ್ಲಿ ಬಹಳಷ್ಟು ವ್ಯಾಪಾರಗಳು ದೇವರೊಂದಿಗೆ ನಂಟು ಹೊಂದಿವೆ. 6 ತಿಂಗಳು ದೇವಾಲಯದ ಬಾಗಿಲುಗಳು ಮುಚ್ಚಿದಾಗ ಅಲ್ಲಿ ಯಾವುದೇ ವ್ಯಾಪಾರ ವಹಿವಾಟು ನಡೆಯುವುದಿಲ್ಲ. ಮತ್ತೆ 6 ತಿಂಗಳು ದೇವಾಲಯದ ಬಾಗಿಲುಗಳು ತೆಗೆದಾಗ ಅಲ್ಲಿನ ವ್ಯಾಪಾರ ಬಹಳಷ್ಟು ಚೆನ್ನಾಗಿ ನಡೆಯುತ್ತದೆ. ಇನ್ನು ಮೇ 10 ಆಲಯದ ಬಾಗಿಲುಗಳು ತೆಗೆದಾಗ ಅಲ್ಲಿನ ವ್ಯಾಪಾರಸ್ಥರೆಲ್ಲರೂ ಬಹಳ ಸಂತೋಷ ಪಟ್ಟಿದ್ದರು. ಬರಲಿರುವ ಈ 6 ತಿಂಗಳು ಒಳ್ಳೆಯ ವ್ಯಾಪಾರವಿರುತ್ತದೆಂದು ಸಂಭ್ರಮಿಸಿದರು. ಆದರೆ ಆ ಕಾಂಪ್ಲೆಕ್ಸ್ನಲ್ಲಿರುವ ಅಂಗಡಿ ಮಾಲೀಕರಿಗೆ ಸರ್ಕಾರವು ಕಳಿಸಿರುವ ನೋಟಿಸುಗಳನ್ನು ನೋಡಿದ ನಂತರ ಎಲ್ಲರೂ ಶಾಕ್ ಆಗಿದ್ದರು. ಆ ನಂತರ ಎಲ್ಲಾ ಮಾಲೀಕರು ಒಟ್ಟಿಗೆ ಸೇರಿ ಈ ನಿರ್ಣಯವನ್ನು ವಿರೋಧಿಸಿದರು. ಅಲ್ಲಿ ಅವರು ನಿರಾಹರಣ ದೀಕ್ಷೆ ಶುರು ಮಾಡಿದರು. ಆದರೆ ಅವರ ಈ ಆಂದೋಲನಗಳು ಸರ್ಕಾರದ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರಲಿಲ್ಲ. ಯಾತ್ರೆ ಶುರುವಾಗುವ 10-15 ದಿನಗಳ ಮೊದಲು ಕಾಂಪ್ಲೆಕ್ಸ್ ಅನ್ನು ವಿಸ್ತರಿಸಲು ಕೇದಾರನಾಥ ಧಾಮದಲ್ಲಿ ಧರ್ಮಶಾಲೆಗಳು, ಅಂಗಡಿಗಳನ್ನು ತೆರವುಗೊಳಿಸಲಾಯಿತು. ಅಂಗಡಿ ಮಾಲೀಕರ ಕಣ್ಣುಗಳಲ್ಲಿ ನೀರಾಡಿದವು. ಆದರೆ ಕೇದಾರನಾಥನು ನಮ್ಮನ್ನು ಏಕೆ ಹೀಗೆ ಪರೀಕ್ಷೆ ಮಾಡುತ್ತಿದ್ದಾನೆ ಎಂದುಕೊಂಡರು. ಆದರೆ ಸ್ವಲ್ಪ ದಿನಗಳ ನಂತರ ಈ ಅಂಗಡಿ ಮುಗ್ಗಟ್ಟು ಮತ್ತು ಹೋಟೆಲ್ಗಳ ಮಾಲೀಕರೆಲ್ಲರೂ ತಾವು ತಪ್ಪು ಮಾಡಿದ್ದೇವೆ ಎಂದು ಅರ್ಥೈಸಿಕೊಂಡರು. ನಾವು ಎಲ್ಲಾ ವಸ್ತುಗಳನ್ನು ಅತಿ ಕಡಿಮೆ ದರಗಳಲ್ಲಿ ಖರೀದಿಸಿ ತಂದು ಇಲ್ಲಿ ಅತಿ ಹೆಚ್ಚಾಗಿ ದುಪ್ಪಟ್ಟು ಲಾಭಕ್ಕೆ ಮಾರಾಟ ಮಾಡಿದ್ದು ನಮ್ಮ ತಪ್ಪೆಂದು ಅರಿತು ಆ ಭಗವಂತನಾದ ಕೇದಾರನಾಥನಿಗೆ ಕ್ಷಮಾಪಣೆ ತಿಳಿಸಿದರು. ಅದರ ಮಾರನೇ ದಿನ ಜೆಸಿಬಿಗಳ ಮೂಲಕ ಆ ಅಂಗಡಿಗಳನ್ನು ತೆರವು ಮಾಡಿದ ನಂತರ ಅಲ್ಲಿ ಕಾಂಕ್ರೀಟ್ ರಹದಾರಿ ಮತ್ತು ಇತರ ಬ್ಯಾರಿಕೇಡ್ಗಳನ್ನು ನಿರ್ಮಿಸುವ ಸಲುವಾಗಿ ಭೂಮಿಯನ್ನು ಅಗೆಯುವ ಕಾರ್ಯ ನಡೆಯುತ್ತಿರುತ್ತದೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಒಂದು ಕಾಣಿಸಿತು. ಅದು ಎಲ್ಲರನ್ನೂ ದಿಗ್ಭ್ರಾಂತಿಗೆ ಗುರಿ ಮಾಡಿತ್ತು. ಕೇದಾರನಾಥನ ಆಲಯದ ಅಕ್ಕಪಕ್ಕ ಪ್ರಾಂಗಣದಲ್ಲಿ ಅಗೆಯುತ್ತಿದ್ದಾಗ ಸುಮಾರು 5000 ವರ್ಷಗಳ ಹಿಂದಿನ ಕಾಲದ ಕಿರೀಟವು ದೊರಕುತ್ತದೆ. ಆ ನಂತರ ಈ ವಿಷಯವನ್ನು ಅಲ್ಲಿನ ಅಧಿಕಾರಿಗಳಿಗೆ ತಲುಪಿಸಿದರು ಜೆಸಿಬಿಯವರು. ಈ ಕಿರೀಟವನ್ನು ನೋಡಿದ ಮೇಲೆ ಇದು ಬಹಳ ಪುರಾತನವಾದದ್ದು ಮತ್ತು ಕೇದಾರನಾಥನ ಆಲಯದಲ್ಲಿ ಈ ಹಿಂದೆ ಇದ್ದಿದ್ದೆ ಎಂದು ಅರ್ಥವಾಯಿತು. ಒಂದು ಗೋಲ್ಡ್ ಶಾಪ್ ಅವರನ್ನು ಕರೆಸಿ ಈ ಕಿರೀಟದ ನಾಣ್ಯತೆಯನ್ನು ಮತ್ತು ಅದರ ಪರಿಮಾಣವನ್ನು ತಿಳಿಸುವ ಹಾಗೆ ಕೇಳಿದರು. 2023 ಕೇದಾರನಾಥದಲ್ಲಿ ಒಂದು ಭಯಂಕರವಾದ ವಿಪತ್ತು ಸಂಭವಿಸಿತ್ತು. ಹಾಗೆಯೇ ಸಂಪೂರ್ಣ ಧ್ವಂಸವಾಗಿತ್ತು. ಒಂದು ಭೀಮ್ ಈ ಆಲಯದ ಹಿಂದೆ ನಿಂತು ಹೋಗಿದ್ದರಿಂದ ಕೇದಾರನಾಥ ಆಲಯವನ್ನು ಈ ವಿಪತ್ತು ಏನೂ ಮಾಡಲಾಗದೆ ಹೋಯಿತು.
ಹಾಗೆಯೇ ಪಕ್ಕದಲ್ಲಿರುವ ಭೈರವನಾಥ ಆಲಯವು ಮುಳುಗಿ ಹೋಗುತ್ತದೇನೋ ಎಂದುಕೊಂಡಿದ್ದರು ಎಲ್ಲರೂ. ದೊಡ್ಡ ಮಟ್ಟದ ಹಾನಿ ಸಂಭವಿಸಿಲ್ಲ, ಆದರೆ ಭೈರವನ ಕಿರೀಟ ಅದೃಶ್ಯವಾಗಿತ್ತು. ಈಗ ಭೂಮಿ ಅಗೆಯುವ ಈ ಸಂದರ್ಭದಲ್ಲಿ ಆ ಕಿರೀಟವೇ ನಮಗೆ ಸಿಕ್ಕಿದೆ ಎಂದು ಗೋಲ್ಡ್ ಶಾಪ್ ಅವರು ಹೇಳಿದರು. ಇದರ ನಂತರ ಇದೆಲ್ಲವೂ ಕೂಡ ಕೇದಾರನಾಥನ ಮಹಿಮೆ ಎಂದು ಹೇಳಿಕೊಂಡರು. ಆ ನಂತರ ಕಿರೀಟದ ಶುದ್ಧಿ ಕಾರ್ಯ ಮುಗಿಸಿ ಭೈರವನಾಥನ ಆಲಯಕ್ಕೆ ಹೋಗಿ ಪೂಜೆಗಳನ್ನು ನೆರವೇರಿಸಿದರು ಮತ್ತು ಕಿರೀಟವನ್ನು ಸಮರ್ಪಿಸಿದರು. ಈ ಸಂಪೂರ್ಣ ವಿಷಯದಲ್ಲಿ ಅಂಗಡಿ ಮಾಲೀಕರಿಗೆ ಮತ್ತು ಧರ್ಮಶಾಲಾ ಯಜಮಾನರಿಗೆ ಹೇಗೆ ನ್ಯಾಯ ದೊರಕಿತೆಂದು ತಿಳಿಯಬೇಕಾಗಿರುವ ವಿಷಯವೂ ಇದೆಯಲ್ಲವೇ? ಆದ್ದರಿಂದ ಕೊನೆವರೆಗೂ ನೋಡಿ. ನಿಜ ಹೇಳಬೇಕೆಂದರೆ ಭೈರವನಾಥನು ಈ ಸಂಪೂರ್ಣ ಕೇದಾರನಾಥನಿಗೆ ರಕ್ಷಣೆ ಎಂದು ಹೇಳುತ್ತಾರೆ. ಕೇದಾರನಾಥ ಧಾಮದಲ್ಲಿ ಏನಾದರೂ ತಪ್ಪು ನಡೆದಾಗ ಭೈರವನಾಥನು ಖಂಡಿತವಾಗಿಯೂ ಅದನ್ನು ತಡೆದು ಭಕ್ತರನ್ನು ರಕ್ಷಿಸುತ್ತಾನೆಂದು ನಂಬುತ್ತಾರೆ. ಒಂದು ದಿನ ರಾತ್ರಿ ಸಮಯದಲ್ಲಿ ಪ್ರಧಾನ ಪೂಜಾರಿಯ ಕನಸಿನಲ್ಲಿ ಭೈರವನಾಥನು ಬಂದು ಆ ಪ್ರಾಂತ್ಯದಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನು ಯಥಾಸ್ಥಿತಿಯಲ್ಲೇ ಮುಂದುವರಿಸಬೇಕೆಂದು, ಅಂದರೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಬೇಕೆಂದು ಮತ್ತು ಧರ್ಮಶಾಲೆಯ ಮಾಲೀಕರಿಗೆ ಯಾವುದೇ ರೀತಿಯ ಹಾನಿ ಮಾಡಬಾರದೆಂದು ಹೇಳಿ ಮಾಯವಾಗುತ್ತಾರೆ. ಮುಂಜಾನೆ ನಿದ್ದೆಯಿಂದ ಎದ್ದ ತಕ್ಷಣ ಆ ಪ್ರಧಾನ ಪೂಜಾರಿಗಳು ಈ ಕನಸಿನ ಬಗ್ಗೆ ಎಲ್ಲರಿಗೂ ಹೇಳುತ್ತಾರೆ. ಈ ಪೂಜಾರಿಗಳು ಮಹಾನ್ ಪಂಡಿತರು ಮತ್ತು ಅರ್ಚಕರು ಕೂಡ ಆಗಿದ್ದರು. ಎಲ್ಲರೂ ಕೂಡ ಅವರನ್ನು ಗೌರವಿಸುತ್ತಾರೆ. ಆದ್ದರಿಂದಲೇ ಸರ್ಕಾರವು ಕೂಡ ಅವರ ಮಾತುಗಳನ್ನು ಕೇಳಿ ಅದನ್ನು ಪಾಲಿಸಬೇಕಾಗುತ್ತದೆ. ಇದಾದ ನಂತರ ಆ ಸ್ಥಳದಲ್ಲಿ ಭೂಮಿ ಅಗೆಯುವ ಕೆಲಸಗಳು ನಿಂತು ಹೋದವು. ಆದರೆ ಈಗಾಗಲೇ ಅಂಗಡಿಗಳು ಮತ್ತು ಧರ್ಮಶಾಲೆಯನ್ನು ತೆರವುಗೊಳಿಸಿದ ಕಾರಣದಿಂದ ಮಾಲೀಕರೆಲ್ಲರಿಗೂ ಸರ್ಕಾರವು ಒಳ್ಳೆಯ ಪರಿಹಾರವನ್ನು ಕೊಡುತ್ತದೆ ಮತ್ತು ಅಂಗಡಿಗಳನ್ನು ಮತ್ತು ಧರ್ಮಶಾಲೆಗಳನ್ನು ಕಟ್ಟಿಸಲು ಕೇದಾರನಾಥನ ಕಾಂಪ್ಲೆಕ್ಸ್ ಸುತ್ತಲೂ ಭೂಮಿಯನ್ನು ಕೊಡಲಾಗುತ್ತದೆ. ಅದರಲ್ಲಿ ಮತ್ತೆ ಅವರು ತಮ್ಮ ತಮ್ಮ ಅಂಗಡಿಗಳನ್ನು ನಿರ್ಮಿಸಿಕೊಳ್ಳುತ್ತಾರೆ. ಈ ಸಂಪೂರ್ಣ ಘಟನೆಯಲ್ಲಿ ಮೂರು ಮುಖ್ಯವಾದ ವಿಷಯಗಳು ನಡೆಯುತ್ತವೆ. ತಮ್ಮದೇ ರಾಜ್ಯಭಾರ ಎಂದು ಇಷ್ಟ ಬಂದಂತೆ ದುಬಾರಿ ಬೆಲೆಗಳನ್ನು ಮಾರುತ್ತಿದ್ದ ಅಂಗಡಿ ಮಾಲೀಕರಿಗೆ ಒಳ್ಳೆಯ ಗುಣಪಾಠ ಹೇಳಿದ್ದೇ ಮೊದಲ ಕೆಲಸ. ಎರಡನೆಯದು, ಪುರಾತನ ದೇವರಾದ ಭೈರವನಾಥನ ಕಾಣೆಯಾದ ಕಿರೀಟ ಭೂಮಿಯಲ್ಲಿ ಮತ್ತೆ ದೊರಕಿತು. ಮೂರನೇ ವಿಷಯವೇನೆಂದರೆ, ಯಾವುದೇ ಅಂಗಡಿ ಮಾಲೀಕರಿಗಾಗಲಿ ಮತ್ತು ಧರ್ಮಶಾಲಾ ಯಜಮಾನರಿಗಾಗಲಿ ಅನ್ಯಾಯ ನಡೆಯಲಿಲ್ಲ. ಅವರ ಕೋರಿಕೆಯೂ ಕೂಡ ನೆರವೇರಿತು. ಅವರ ಮುಖಗಳಲ್ಲಿ ಚಿರುನಗೆ ಮೂಡಿತು. ಸ್ನೇಹಿತರೆ, ಶಿವನ ಪ್ರಸಿದ್ಧವಾದ ದೇವಾಲಯಗಳಲ್ಲಿ ಈ ಕೇದಾರನಾಥ ಆಲಯವು ಒಂದು. ಶಿವನ ಭಕ್ತರಿಗೆ ಅತ್ಯಂತ ಪ್ರಿಯವಾದ ಪ್ರದೇಶಗಳಲ್ಲಿ ಇದು ಒಂದು. ನಮ್ಮ ಭಾರತದ ಹಿಮಾಲಯದಲ್ಲಿ ಕೇದಾರನಾಥ, ಬದ್ರಿನಾಥ, ಗಂಗೋತ್ರಿ ಮತ್ತು ಯಮುನೋತ್ರಿಯನ್ನು ಚಾರ್ಧಾಮ್ ಯಾತ್ರಾ ಎಂದು ಹೇಳುತ್ತಾರೆ. ಚರಿತ್ರೆಯ ಪುಟಗಳನ್ನು ತಿರುಗಿಸಿ ನೋಡಿದರೆ ಸುಮಾರು 1200 ವರ್ಷಗಳ ಹಿಂದೆ ಚಾರ್ಧಾಮ್ ಯಾತ್ರೆಗೆ ಅಡಿಪಾಯ ಹಾಕಿದರು. ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷವೂ ಈ ತೀರ್ಥಯಾತ್ರೆಯ ಸಂಪ್ರದಾಯ ನಿರಾತಂಕವಾಗಿ ಸಾಗುತ್ತಲೇ ಬರುತ್ತಿದೆ. ಈ ಯಾತ್ರೆಗೆ ಪ್ರಪಂಚದ 4 ಮೂಲೆಗಳಿಂದಲೂ ಬರುವ ಯಾತ್ರಿಕರು ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ತೆಗೆಯುವ ಈ 4 ಪುಣ್ಯಕ್ಷೇತ್ರಗಳನ್ನು ದರ್ಶನ ಪಡೆಯುತ್ತಾರೆ. ದೀಪಾವಳಿಯ ನಂತರ ಮೈಕೊರೆಯುವ ಚಳಿ ಮತ್ತು ವಿಪರೀತವಾದ ಮಂಜು ಬೀಳುವ ಕಾರಣದಿಂದ ಈ ಆಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ದ್ವಾಪರ ಯುಗದಲ್ಲಿ ಪಾಂಡವರು ಈ ದೇವಾಲಯವನ್ನು ನಿರ್ಮಿಸಿದರೆಂದು ನಮ್ಮ ಪುರಾಣಗಳು ತಿಳಿಸುತ್ತವೆ. ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಇಲ್ಲಿ ವಾಸಿಸುತ್ತಿದ್ದರು. ಅವರ ಸಮಾಧಿ ಕೂಡ ಇಲ್ಲಿದೆ. ಕೇದಾರನಾಥನ ದೇವಾಲಯದಲ್ಲಿರುವ ಶಿವಲಿಂಗ ತ್ರಿಭುಜಾಕಾರದಲ್ಲಿರುತ್ತದೆ. ಮಹಾಭಾರತ ಯುದ್ಧ ಮುಗಿದ ನಂತರ ವೇದವ್ಯಾಸರ ಸೂಚನೆಯ ಮೇರೆಗೆ ಪಾಂಡವರು ಕೇದಾರನಾಥದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದರೆಂದು ಮಹಾಭಾರತವು ಹೇಳುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ಒಂದು ಬಾರಿಯಾದರೂ ಕೇದಾರನಾಥೇಶ್ವರನ ದರ್ಶನ ಮಾಡಿಕೊಂಡರೆ ಮಾಡಿದ ಪಾಪಕರ್ಮಗಳಿಗೆ ಮುಕ್ತಿ ಸಿಗುತ್ತದೆ ಎಂದು ಹೇಳುತ್ತಾರೆ. ಮತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.